ಇವತ್ತಿನ ಪವರ್ ವಾರ್ನಲ್ಲಿ ಎಂದಿನಂತೆ ಹತ್ತಾರು ವಿಚಾರಗಳಿದ್ದಾವೆ ಚುನಾವಣೆಗೆ ಸಂಬಂಧಪಟ್ಟಂತೆ. ಒಂದಷ್ಟು ಕಡೆ ಪ್ರಚಾರದ ಭರಾಟೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಇನ್ನು ಕೇವಲ 14-15 ದಿನಗಳು ಮಾತ್ರ ಬಾಕಿ ಉಳಿದಿರೋದು. ಎಲ್ಲರ ಚಿತ್ತ ಕರ್ನಾಟಕದ ಚುನಾವಣೆ ಅಂತ ಇದೆ. ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ಒಬ್ಬೊಬ್ಬರಾಗಿ ಬಂದು ಇಲ್ಲಿ ಪ್ರಚಾರದ ಭರಾಟೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೋದಿ ಅವರು ಬರ್ತಾರೆ, ಯೋಗಿ ಆದಿತ್ಯನಾಥರು ಬರ್ತಾರೆ, ಇನ್ನು ಹಲವಾರು ಮಂದಿ ಪ್ರಚಾರಕ್ಕೆ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಇದೆ. ಇವತ್ತು ಎಲ್ಲೆಲ್ಲಿ ಏನೇನಾಯಿತು, ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ರೀತಿ ಪ್ರಚಾರವನ್ನು ಕೈಗೊಂಡ್ರು ಅನ್ನೋದರ ಜೊತೆಗೆ ಈ ಸರ್ಕಾರ ಮುಸ್ಲಿಂ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿತ್ತಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟ್ ಏನೋ ತಡೆಯಾಜ್ಞೆಯನ್ನು ನೀಡಿದೆ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಕೂಡ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೊಮ್ಮಾಯಿ ಅವರು ಕೂಡ ಮಾತನಾಡಿದ್ದಾರೆ. ಇದು ವಿಪಕ್ಷಗಳಿಗೆ ಒಂದು ರೀತಿ ಅಸ್ತ್ರವಾಗಿದೆ, ಅದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಮುಸ್ಲಿಂ ಮೀಸಲಾತಿ ರದ್ದು ಆದೇಶಕ್ಕೆ ತಡೆಯಾಜ್ಞೆ ನೀಡಿದಂತಹ ಹಿನ್ನೆಲೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಏನೇನು ಹೇಳಿದ್ರು ಬಸವರಾಜ ಬೊಮ್ಮಾಯಿ ಅವರು ನೋಡೋಣ. ಸುಪ್ರೀಂ ಕೋರ್ಟ್ನಲ್ಲಿ 9ನೇ ತಾರೀಕಿಗೆ ವಿಚಾರಣೆ ಮುಂದೆ ಹೋಗಿದೆ, ಇನ್ನೇನು ಇದೇ ಫೈನಲ್ ಅಲ್ಲ, ಇನ್ನೂ ವಿಚಾರಣೆ ಮುಂದಕ್ಕೆ ಹೋಗಿದೆ. ಕೇಸ್ ವಿಚಾರಣೆ ಮುಗಿಯುವವರೆಗೂ ಕೂಡ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕಾಗಲ್ಲ, ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ, ಕೋರ್ಟ್ನಿಂದ ಯಾವುದೇ ತಡೆಯಾಜ್ಞೆ ಸಿಕ್ಕಿಲ್ಲ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಮುಸ್ಲಿಂ ವಿರುದ್ಧವಾಗಿ ಈ ಮೀಸಲಾತಿಯನ್ನು ನಾವು ಹಂಚಿಕೆ ಮಾಡಿಲ್ಲ, ಅಥವಾ ಈ ಮೀಸಲಾತಿ ಮುಸ್ಲಿಮರ ವಿರುದ್ಧ ಹಂಚಿಕೆ ಆಗಿಲ್ಲ, ಕಾಂಗ್ರೆಸ್ಸು ಸುಳ್ಳು ಹೇಳ್ತಾ ಇದೆ ಅಂತ ಸಿಎಂ ಬೊಮ್ಮಾಯಿ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ ಹರಿಹಾಯ್ದರು. ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಕಾಂಗ್ರೆಸ್ ಅವರ ವಿಚಾರದಲ್ಲಿ. ಮುಸ್ಲಿಮರಲ್ಲಿ ಸುಮಾರು 17 ಉಪಜಾತಿಗಳಿವೆ, ಅವರೆಲ್ಲರೂ ಕೂಡ ಹಿಂದುಳಿದ ವರ್ಗದಲ್ಲೇ ಇದ್ದಾರೆ. ನಾವ್ಯಾರು ಇದನ್ನ ಏನು ಮಾಡಿಲ್ಲ, ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆ, ನಾವು ಈಗ ಮಾಡಿದ ಮೀಸಲಾತಿಯಲ್ಲಿ ಅದೇ ಸಿಗುತ್ತೆ, ಏನು ಹಿಂದುಳಿದ ವರ್ಗ ಅಂತ ಇತ್ತು ಅದೇ ಸಿಗುತ್ತೆ ಈಗ ನಾವು ಮಾಡಿರುವಂಥ ಮೀಸಲಾತಿಯಲ್ಲೂ ಅಂತ ಹೇಳಿ ಧಾರವಾಡದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇದಕ್ಕೆ ಹೇಳಿಕೆಯನ್ನು ಕೊಟ್ಟರು. ಕಾಂಗ್ರೆಸ್ ಅವರು ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ, ನಮ್ಮ ಮೇಲೆ ಇಲ್ದಿರೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಬನ್ನಿ ಕೇಳ. ಮುಸ್ಲಿಂನಲ್ಲಿ ಪಿಂಜಾರು ದರ್ಜಿ ಚಪ್ಪರ್ ಕೋರ್ಟಲ್ಲಿ 9ನೇ ತಾರೀಕು ಕೇಸ್ ಮುಂದೋಗಿದೆ. ನಾವೇ ಕಳೆದ ಬಾರಿ 3ನೇ ತಾರೀಕು ಈ ಕೇಸ್ ನೀವು ಹಿಯರಿಂಗ್ ಮಾಡೋವರೆಗೂ ನಾವು ಯಾವುದು ಆ್ಯಕ್ಷನ್ ತೊಗೊಳೋದಿಲ್ಲ ಅಂತೇಳಿ ಅದು ಮುಂದುವರಿತಿದ್ದೆ ಅಷ್ಟೇ. ಅದರ್ಥ ಬೇರೆ ಕೋರ್ಟ್ ಯಾವುದು ಸ್ಟೇ ಕೊಟ್ಟಿಲ್ಲ, ನಾವೇ ಹೇಳಿದ್ದೀವಿ ನೀವು ಹಿಯರಿಂಗ್ ಮಾಡಿ, ಹಿಯರಿಂಗ್ ಮಾಡೋವರೆಗೂ ನಾವು ಯಾವುದು ಇದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅಂತ 9ನೇ ತಾರೀಕು ಮುಂದೋಗಿದೆ. ಸರ್ಕಾರಕ್ಕೆ ಕಾಂಗ್ರೆಸ್ ಸೂಚನೆ ಕೊಟ್ಟಿದೆ, ಯಾವುದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ. ಅದು ಕೋರ್ಟಲ್ಲಿ ಹೇಳಿದ ಸೂಚನೆ ಇದೆ ಅಲ್ಲ. ಕಾಂಗ್ರೆಸ್ ಕೂಡ ಇದನ್ನ ಆರೋಪ ಮಾಡಿದೆ ಸರ್, ಈಗ ಮುಸ್ಲಿಂ ಅವರ ವಿರುದ್ಧವಾಗಿ ಇವ್ರು ಮಾಡ್ತಿದ್ದಾರೆ ಅಂತ ಹೇಳಿ. ಮುಸ್ಲಿಂ ಇರುದಿಲ್ಲ ರೀ, ಕಾಂಗ್ರೆಸ್ನವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಸುಮಾರು 17 ಉಪಜಾತಿಗಳಿದೆ ಮುಸ್ಲಿಂನಲ್ಲಿ, ಪಿಂಜಾರು ದರ್ಜಿ ಚಪ್ಪರ್ ಬಂದ್ ಈ ಥರ ಅವೆಲ್ಲವೂ ಕೂಡ ಇನ್ನೂ ಬ್ಯಾಕ್ವರ್ಡ್ ಕ್ಲಾಸಲ್ಲೇ ಇದೆ, ಪ್ರವರ್ಗ 1-2A ಇದ್ದಾವೆ. ಅತ್ಯಂತ ಬಡವರು ಏನಿದ್ದಾರೆ ಮುಸಲ್ಮಾನರು, ಅವ್ರು ಹಿಂದುಳಿದ ವರ್ಗದಲ್ಲೇ ಇದ್ದಾರೆ. ಈ ಧರ್ಮದ ಆಧಾರದ ಮೇಲೆ ಇದ್ದಿದ್ದನ್ನು ಇವತ್ತು ಇಲ್ಲಿ ಇಲ್ಲಿನೂ ಕೂಡ ಲೋ ಇನ್ಕಮ್ ಇದ್ರೆ ಸಿಗ್ತಿತ್ತು. ನಾವು ಅಲ್ಲಿ ಎಕನಾಮಿಕ್ ಇದಕ್ಕೆ ಹಾಕಿದ್ದೇವೆ, ಅಲ್ಲಿ ಲೋ ಇನ್ಕಮ್ ಕ್ರೈಟೀರಿಯಾ ಏನು ಚೇಂಜ್ ಇಲ್ಲ, 4% ಇದ್ದಿದ್ದಲ್ಲಿ 10% ಹಾಕಿದ್ದೇವೆ. ಹೀಗಾಗಿ ಯಾವುದೇ ರೀತಿ ಇಸ್ ರೈಟ್. ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಸಂತೋಷ್ ಜಾಯ್ನ್ ಆಗ್ತಾರೆ, ಮಾತನಾಡ್ತಾ ಹೋಗ್ತೀನಿ, ಹಲವು ವಿಚಾರಗಳನ್ನು ಅವ್ರ ಹತ್ರ ಹಂಚ್ಕೊಳ್ತೀನಿ. ಸಂತೋಷ್, ಈ ಮುಸ್ಲಿಮರ ಮೀಸಲಾತಿ ರದ್ದು ವಿಚಾರಕ್ಕೆ ಏನು ತಡೆಯಾಜ್ಞೆ ಸಿಕ್ಕಿದೆ ಸುಪ್ರೀಂ ಕೋರ್ಟ್ನಿಂದ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ, ಯಾವುದೇ ಮೀಸಲಾತಿಯನ್ನು ರದ್ದು ಮಾಡಿಲ್ಲ ಅಥವಾ ಕೋರ್ಟ್ನಿಂದ ತಡೆಯಾಜ್ಞೆ ಸಿಕ್ಕಿಲ್ಲ, ಇನ್ನು ಹಲವು ವಿಚಾರಗಳನ್ನು ಮಾತನಾಡ್ತಾರೆ. ಏನೇನು ಹೆಚ್ಚಿನ ಡೀಟೇಲ್ಸ್ ಇದೆ ಸಂತೋಷ್ ಈ ವಿಚಾರವಾಗಿ? ಸಿಂಧೂರ್ ಅವರೇ, ಮುಸ್ಲಿಂ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ವಿಚಾರಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಧಾರವಾಡದಲ್ಲಿ ಸಿಎಂ ಬೊಮ್ಮಾಯಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಸುಪ್ರೀಂ ಕೋರ್ಟ್ 9ಕ್ಕೆ ಮುಂದೂಡಿದೆ, ಈಗಾಗಲೇ ಕೇಸ್ ವಿಚಾರಣೆ ಮುಗಿಯುವವರೆಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಧಾರವಾಡದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಈಗಾಗಲೇ ನಾವು ಕೋರ್ಟ್ಗೆ ಹೇಳುತ್ತೇವೆ, ಅದು ಮುಂದುವರಿಯುತ್ತೆ ಅಷ್ಟೇ. ಕೋರ್ಟ್ನಿಂದ ಯಾವುದೇ ತಡೆಯಾಜ್ಞೆ ಸಿಕ್ಕಿಲ್ಲ, ಮುಸ್ಲಿಂ ವಿರುದ್ಧ ಮೀಸಲಾತಿ ಹಂಚಿಕೆ ಇಲ್ಲ, ಕಾಂಗ್ರೆಸ್ ಸುಳ್ಳು ಹೇಳುತ್ತಿದೆ ಎಂದೇ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದಿದ್ದಾರೆ. ಮುಸ್ಲಿಮರಲ್ಲಿ ಸುಮಾರು 17 ಉಪಜಾತಿಗಳು ಇವೆ, ಅವರೆಲ್ಲರೂ ಹಿಂದುಳಿದ ವರ್ಗದಲ್ಲಿ ಇದ್ದಾರೆ, ಇವೆಲ್ಲೂ ಕಡಿಮೆ ಆದಾಯಕ್ಕೆ ಮೀಸಲಾತಿ ಸಿಗುತ್ತೆ, ಇದು ಕಾಂಗ್ರೆಸ್ ಸುಳ್ಳು ಹೇಳುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಿಎಂ ಬೊಮ್ಮಾಯಿ ಅವರು ಹರಿಹಾಯ್ದಿದ್ದಾರೆ. ರೈಟ್ ಸಂತೋಷ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.